ರೈತರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಎಲ್ಲ ಒಂದು ರೈತರಿಗೆ ಇನ್ನು ಮುಂದೆ ಡಬಲ್ ಬೆನಿಫಿಟ್. ರೈತರ ಹಿತದೃಷ್ಟಿಯಿಂದ ಜಾರಿಗೆ ತಂದಿರುವ ಹಲವು ಯೋಜನೆಗಳಲ್ಲಿ ಈ PM ಕಿಸಾನ್ ನಿಧಿ ಯೋಜನೆ ಕೂಡ ಒಂದಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಮುಖ್ಯ ಯೋಜನೆಯಾಗಿದೆ. ಯಾಕಂದರೆ ಈ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಇಂದು ಲಕ್ಷಾಂತರ ರೈತರು ಸರ್ಕಾರದಿಂದ ಸಹಾಯಧನ ಪಡೆದುಕೊಳ್ಳುತ್ತಿದ್ದಾರೆ. ರೈತರ ಹಿತದೃಷ್ಟಿಯಿಂದ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ, ಆ ಒಂದು ಪರಿಸ್ಥಿತಿಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ಸಾಕಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸಿರ್ತಕ್ಕಂಥದ್ದು. ಅದೇ ರೀತಿ ಈ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ಆರಂಭಿಸಿದ್ದು, ನಂತರ ಕೋಟ್ಯಾಂತರ ರೂಪಾಯಿಗಳನ್ನು ರೈತರಿಗೆ ಒದಗಿಸಲಾಗಿರ್ತಕ್ಕಂಥದ್ದು ಈ ಒಂದು PM ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ. ಹಾಗಾಗಿ ವರ್ಷಕ್ಕೆ 6,000 ರೂಪಾಯಿಗಳನ್ನು ಫಲಾನುಭವಿಗಳ ರೈತರ ಒಂದು ಖಾತೆಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗ್ತಕ್ಕಂಥದ್ದು. ಏನು ಈ ಒಂದು PM ಕಿಸಾನ್ ನಿಧಿ ಯೋಜನೆ ಇದೆ, ಇದು ವರ್ಷಕ್ಕೆ 6,000 ರೂಪಾಯಿಗಳನ್ನು ಮತ್ತು 3 ಕಂತುಗಳ ರೂಪದಲ್ಲಿ ಪ್ರತಿ ಕಂತಿಗೆ 2,000 ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗುತ್ತದೆ. 2019 ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಯೋಜನೆಯನ್ನು, ಏನು ಒಂದು PM ಕಿಸಾನ್ ನಿಧಿ ಯೋಜನೆಯನ್ನು ಆರಂಭ ಮಾಡಲಾಯಿತು. ಅಂದಿನಿಂದ ಎಲ್ಲ ಒಂದು ರೈತರಿಗೆ ಈ ಒಂದು PM ಕಿಸಾನ್ ನಿಧಿ ಯೋಜನೆಯಡಿಯಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡತಕ್ಕಂಥದ್ದು. ಏಪ್ರಿಲ್ರಿಂದ ಒಂದು ಜುಲೈ ತಿಂಗಳ ಮೊದಲನೇ ಕಂತಿನ ಹಣವನ್ನು ಹಾಕ್ತಕ್ಕಂಥದ್ದು, ಆಗಸ್ಟ್ನಿಂದ ಒಂದು ನವಂಬರ್ ತಿಂಗಳಲ್ಲಿ ಎರಡನೇ ಕಂತನ್ನು ಹಾಕ್ತಕ್ಕಂಥದ್ದು, ಈ ಡಿಸೆಂಬರಿಂದ ಮಾರ್ಚ್ ತಿಂಗಳಲ್ಲಿ ಆ ಒಂದು ಮಾರ್ಚ್ ತಿಂಗಳ ಒಳಗೆ 3ನೇ ಕಂತನ್ನು ಬಿಡುಗಡೆ ಮಾಡಲಾಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಏನು ಈಗ ಆಗಲೇ ರೈತರಿಗೆ 15 ಕಂತುಗಳಲ್ಲಿ ಈ ಒಂದು PM ಕಿಸಾನ್ ನಿಧಿ ಯೋಜನೆ ಅಡಿಯಲ್ಲಿ ಹಣವನ್ನು ವರ್ಗಾವಣೆ, ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಜಮೆ ಮಾಡಲಾಗಿರ್ತಕ್ಕಂಥದ್ದು. ಈಗ ರೈತರು 16ನೇ ಕಂತಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಏನು ಒಂದು ಫೆಬ್ರವರಿ ತಿಂಗಳಲ್ಲಿ ಮಧ್ಯಂತರ ಒಂದು ಬಜೆಟ್ ಘೋಷಣೆಯನ್ನು ಮಾಡಲಾಗುವುದು. ಲೋಕಸಭಾ ಚುನಾವಣೆ ಏನು ಒಂದು ಹತ್ತಿರ ಬರುತ್ತಿರುವ ಒಂದು ಹಿನ್ನೆಲೆಯಲ್ಲಿ ಕೆಲವು ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಈಗ ನೀಡುತ್ತಿರುವ ಹಣಕ್ಕೆ ಶೇಕಡಾ 50%ರಷ್ಟು ಹೆಚ್ಚುವರಿಯಾಗಿ ಹಣ ಒದಗಿಸುವ ಬಗ್ಗೆ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಅಂದರೆ 6,000 ರೂಪಾಯಿಗಳ ಬದಲಿಗೆ ಪ್ರತಿ ವರ್ಷ 9,000 ರೂಪಾಯಿಗಳನ್ನು ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. 3 ಕಂತುಗಳ ರೂಪದಲ್ಲಿ ಏನು ಹಣ ಜಮೆ ಮಾಡಲಾಗುವುದು, ಅಂದರೆ ಪ್ರತಿ ಕಂತಿಗೆ 2,000 ರೂಪಾಯಿಗಳ ಬದಲಿಗೆ 3,000 ರೂಪಾಯಿಗಳನ್ನು ನೀಡಲಾಗುವುದು. ಇನ್ನು ಮುಂದೆ ಸರ್ಕಾರ ಯಾವುದೇ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳುವುದಕ್ಕೆ ಈ KYC ಕಡ್ಡಾಯವಾಗಿರ್ತಕ್ಕಂಥದ್ದು. ಇನ್ನು ನೀವೇನಾದರೂ ಇಲ್ಲಿಯವರೆಗೆ 15ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು,
ಈಗ 16ನೇ ಕಂತಿನ ಹಣವನ್ನು ಪಡೆಯಲು ಇ ಕೆ ವೈ ಸಿ ಮಾಡಿಸಬೇಕಾಗಿರ್ತಕ್ಕಂಥದ್ದು. ಏನೀಗ 16ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಒಂದು ಬಿಡುಗಡೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಹಣ ನಿಮ್ಮ ಖಾತೆಗೆ ಸೇರಬೇಕು ಎಂದರೆ ನೀವು ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿರ್ತಕ್ಕಂಥದ್ದು. ಇ ಕೆ ವೈ ಸಿ ಮಾಡಿಸಿ ತಕ್ಷಣ ಬ್ಯಾಂಕಿಗೆ ಹೋಗಿ ಇ ಕೆ ವೈ ಸಿಯನ್ನು ಮಾಡಿಸಿ 16ನೇ ಕಂತಿನ ಹಣದ ಪ್ರಯೋಜನವನ್ನು ಪಡೆಯಬೇಕು. ಇಲ್ಲವಾದಲ್ಲಿ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ತಲುಪುವುದಿಲ್ಲ. ಯೋಜನೆಗೆ ಸಂಬಂಧಪಟ್ಟ ದೂರು ದಾಖಲಿಸಲು ಮಾಹಿತಿ ದೂರವಾಣಿ ಸಂಖ್ಯೆ ಟಾಲ್ ಫ್ರೀ